ಸುದ್ದಿ ಮಾಡ್ತಾರೆ. ಹೌದೌದು, ಡೆಲಿವರಿ ಪರ್ಸನ್ಸ್ ಇರ್ತಾರೆ ಪಾಪ. ಹೌದು, ಇದು ನಿಮಗೆ ಲೋಡಿಂಗ್ ಕೆಪಾಸಿಟಿ 300 kg ಇರುತ್ತೆ, ಮಾಡಿರೋದು ಅಂತ ಲಗೇಜ್ ಇದೆ. ಓಕೆ, ಸೊ ಇವಾಗ ಈ ಗಾಡಿ ಬಗ್ಗೆ ನೋಡೋದಲ್ಲ. ಸೊ ನೆಕ್ಸ್ಟ್ ಬಂದು ಈ ಕಡೆ ಇದೆ. ಸೊ ಈ ಗಾಡಿಕಿನ ಈ ಗಾಡಿ ಇನ್ನೂ ಪವರ್ಫುಲ್ ಆಗಿದೆ. ಬನ್ನಿ, ಇದು ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್, ಇದು ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನೀವೇ. ಕೊಮಾಕಿ ಬ್ರ್ಯಾಂಡ್ ಅಂತ. ಕೊಮಾಕಿ, ಕೊಮಾಕಿ, ಓಕೆ. ಇಂಡಿಯನ್ ಮೇಡೇ, ಜಪಾನ್ ಟೆಕ್ನಾಲಜಿ ಎಲ್ಲ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್. ಓಕೆ, ನಿಮಗೆ ಇದು ಏನಂದ್ರೆ ಲಗೇಜ್ ಪರ್ಪಸ್ಗೆ ಅಂತ ಮಾಡೋದು. ಲಗೇಜ್ ಪರ್ಪಸ್ಗೆ, ಲಗೇಜ್ ಪರ್ಪಸ್ಗೂ ಯೂಸ್ ಮಾಡ್ಬೋದು, ದೆನ್ ನಾವು ಡ್ರೈವ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಓಕೆ, ಬಟ್ ಆಕ್ಚುಲಿ ಮಾಡಿರೋದು ಅಂತ ಲಗೇಜ್ ಇದೆ. ಓಕೆ, ಇದು ನಿಮಗೆ ಲೋಡಿಂಗ್ ಕೆಪಾಸಿಟಿ 300 kg ಇರುತ್ತೆ. ನಿಮಗೆ ಇದು ಮ್ಯಾಕ್ಸಿಮಮ್ ಸ್ಪೀಡ್ 80 ಇರುತ್ತೆ. 80 ಸ್ಪೀಡಲ್ಲಿ ನಿಮಗೆ ಅರೌಂಡ್ 80 kilometers ಬರುತ್ತೆ. ಓಕೆ, ಇದು ಆದರೆ ನಿಮಗೆ ಇದರಲ್ಲಿ ಏನಂದರೆ ರಿವರ್ಸ್ ಮೋಡು ಇರುತ್ತೆ ಇದರಲ್ಲಿ ಸಹ. ರಿವರ್ಸ್ ಮೋಡ್ ಇರುತ್ತೆ ಇಲ್ಲಿ ನೋಡಿ, ಇದು ರಿವರ್ಸ್ ಮೋಡ್ ಇದು. ಓಕೆ, ಬ್ರೇಕನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ರಿವರ್ಸ್ ಆಪ್ಷನ್ ಸಹ ಇದೆ. ಓಕೆ, ಜಸ್ಟ್ ಕೀ ಆನ್ ಮಾಡಬೇಕು. ಓಕೆ, ಆನ್ ಮಾಡಿ ನೋಡಿ, ನಿಮ್ಗೆ ಇದು ಏನಂದರೆ ಕೀ ಆನ್ ಮಾಡಿದ ತಕ್ಷಣ ಇನ್ನೊಂದು ಆಪ್ಷನ್ನು ಬ್ರೇಕ್ ಬಿಟ್ಟು ಕೊಟ್ಟರೆ ಮಾತ್ರ ನಿಮ್ಗೆ ಗಾಡಿ ಮುಂದೆ ಹೋಗೋದು. ಓಕೆ, ಕ್ಲಚ್ ಟೈಪು ನೋಡಿ. ಸೊ ನಾರ್ಮಲ್ ಆಗಿ ಎಕ್ಸಲೇಟರ್ ಕೊಟ್ಟರೆ ಯೂಸ್ ಆಗಲ್ಲ? ಇಲ್ಲ ಸರ್, ಬ್ರೇಕ್ ಹಿಡಿದು ಇದು ಮಾಡಿ, ಗಾಡಿ ಆನ್ ಮಾಡಿದ ತಕ್ಷಣ ಕ್ಲಚ್ ಟೈಪು ಸೆನ್ಸರ್ ಎಲ್ಲ ಇದಾಗಿರುತ್ತೆ. ಗಾಡಿ ಈ ಥರ ಪ್ರೆಸ್ ಮಾಡಿ ಬ್ರೇಕು ಪ್ರೆಸ್ ಮಾಡಿ ಬಿಟ್ಟರೆ ಮಾತ್ರ ಗಾಡಿ ಮುಂದೆ ಹೋಗುತ್ತೆ. ಓಕೆ 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 ಸರ್, ಈಗ ರಿವರ್ಸ್ ಆಗಿದ್ದೀನಿ. ರಿವರ್ಸಲ್ಲಿ ನಿಮಗೆ ಈ ಸ್ಪೀಡಲ್ಲಿ ರಿವರ್ಸ್ 10-11 ಹೋಗುತ್ತೆ ಸಾಕು. ಓಕೆ, ನಿಮಗೆ ಬಂದ್ಬಿಟ್ಟು ಇದು ರಿವರ್ಸ್ ಬಟನ್ನು ಮತ್ತೆ ಮೂವ್ ಆಗಬೇಕಂದ್ರೆ ನಿಮಗೆ ಫ್ರಂಟ್ಗೆ ಹೋಗಬೇಕಂದ್ರೆ ರಿವರ್ಸ್ ಬಟನ್ನು ಆಫ್ ಮಾಡಬೇಕು. ಓಕೆ, ಫಸ್ಟು ಆನ್ ಮಾಡಿದ್ದೆ, ಈಗ ಆಫ್ ಮಾಡಬೇಕು. ಇದು ಬಂದ್ಬಿಟ್ಟು ಮೋಡ್, ಇದು ಫಸ್ಟ್ ಮೋಡು ಅಂತ. ಫಸ್ಟ್ ಮೋಡಲ್ಲಿ ನಮಗೆ ನೋಡಿ ಈ ಸ್ಪೀಡಲ್ಲಿ ಗಾಡಿ ಮುಂದೆ ಮೂವ್ ಆಗುತ್ತೆ. ಓಕೆ, 53 ಫಸ್ಟ್ ಸೆಕೆಂಡಲ್ಲಿ ಸೇಮ್ ಇದೆ ಹೋಗುತ್ತೆ ನಿಮಗೆ. ಓಕೆ, ಥರ್ಡ್ ಮೋಡ್ಗಾದರೆ ನಿಮಗೆ ಈ ಸ್ಪೀಡಲ್ಲಿ ನಿಮಗೆ ಗಾಡಿ ಮುಂದೆ. ಓಕೆ, ಸೊ ಇವಾಗ ಗಾಡಿ ರನ್ ಆಗ್ತಿದೆಯಾ ಇದು? ಓ, ಸೆಂಟ್ರ್ ಸ್ಟ್ಯಾಂಡ್ ಇದೆ ಅಂತ. ಓಕೆ ಓಕೆ ಓಕೆ, ಗಾಡಿ ಮೂವ್ ಆಗ್ತಿದೆ. ಓಕೆ, ಈ ಸ್ಪೀಡಲ್ಲಿ ನಿಮಗೆ 300 kg ಲೋಡಿಂಗ್ ಕೆಪಾಸಿಟಿ ಹಾಕಿದ್ರು ಸೇಮ್ ಸ್ಪೀಡಲ್ಲೇ ನಿಮಗೆ ಗಾಡಿ ಬಂದಿದೆ. 300 kg, ಓ ಕ್ರೇಜಿ. ಇದು ಬಾಕ್ಸ್ ಕೊಟ್ಟಿರ್ತಾರೆ, ಟಾಪ್ ಬಾಕ್ಸ್ ಇದೆ. ಏನಂದ್ರೆ ಇದು ಬ್ಯಾಗ್ ತಗೊಂಡು ಹಾಕೊಂಡು ನೆಸೆಸಿಟಿ ಏನಿಲ್ಲ. ಓಕೆ, ಬಾಕ್ಸ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಅಂತ ಬಾಕ್ಸ್ ಕೊಟ್ಟಿದ್ದಾರೆ. ಫುಡ್ ಅದು ಸುಗ್ಗಿ ಮಾಡ್ತಾರೆ. ಹೌದೌದು, ಡೆಲಿವರಿ ಪರ್ಸನ್ಸ್ ಇರ್ತಾರೆ ಪಾಪ. ಹೌದು, ಓಕೆ. ಸೊ ಬಾಕ್ಸ್ ಅಲ್ಲಿ ಎಷ್ಟು ಕೆಪಾಸಿಟಿ ಈ ತಡೆಯುತ್ತೆ ಸರ್? 10 kg. 10 kg ತಡೆಯುತ್ತೆ, ಸಾಕು ಬಿಡಿ. ನಿಮಗೆ ಇದು ಬ್ಯಾಟ್ರಿ ರಿಮೂವ್ ಮಾಡಿ ಚಾರ್ಜ್ ಮಾಡ್ಬೋದು, ಇಲ್ಲ ಅಂದ್ರೆ ನಿಮಗೆ ಆ ಥರ ಚಾರ್ಜಿಂಗ್ ಪಾಯಿಂಟ್ ಎಲ್ಲಿದೆ ಇದಕ್ಕೆ ಸರ್? ನೋಡಿ ಸರ್, ಚಾರ್ಜಿಂಗ್ ಪಾಯಿಂಟ್ ಇಲ್ಲಿದೆ. ಓಕೆ ಓಕೆ, ಪಾರ್ಕಿಂಗ್ ಪ್ಲೇಸಲ್ಲಿ ಇದ್ರೆ ನಿಮಗೆ ಪ್ಲೇಸ್ ಇದ್ರೆ ಗಾಡಿಗೆ ಡೈರೆಕ್ಟ್ ಮಾಡ್ಬೋದು. ಓಕೆ, ಇಲ್ಲ ಅಂದ್ರೆ ನೀವು ಗಾಡಿನ ಬ್ಯಾಟ್ರಿನ ರಿಮೂವ್ ಮಾಡಬೇಕಂದ್ರೆ ಮನೆಯಲ್ಲಿ ಚಾರ್ಜ್. ಇದು ಡಿಕ್ಕಿ ರಿಮೂವ್ ಮಾಡ್ಬೋದಾ ಇದು? ಹೌದು ಸರ್, ರಿಮೂವ್. ಓಕೆ, ಸರಿ ತೋರಿಸ್ಬಿಡಿ. ನೋಡಿ ಸರ್, ಇದು ರಿಮೂವಲ್ ಜಸ್ಟ್, ಇದು ಮೈನ್ ಡಿಪಿ ಸ್ವಿಚ್. ಓಕೆ, ಸ್ವಿಚ್ ಆಫ್ ಮಾಡಿ ಏನಾಗುತ್ತೆ, ಗಾಡಿಗೆ ಪವರ್ ಸಪ್ಲೈ ಆಗುತ್ತೆ. ಓಕೆ, ಇದನ್ನ ಆಫ್ ಮಾಡ್ಬಿಟ್ಟು ನೀವು ಜಸ್ಟ್ ಇದನ್ನ ರಿಮೂವ್ ಮಾಡಿ, ಜಸ್ಟ್ ರಿಮೂವ್ ಮಾಡ್ಬೋದು. ಓ, ಇದು ಎಷ್ಟು ಕೆಜಿ ಇರುತ್ತೆ ಸರ್ ಬ್ಯಾಟ್ರಿ? ಸರ್ ಇದು 10 ಇದೆ ಸರ್. 10 ಇದೆ. ಸೊ 10 kg ಎತ್ತೋ ಬದಲು ಇಲ್ಲೇ ಇಟ್ಟು ಚಾರ್ಜ್ ಮಾಡ್ಬೋದು ಡೈರೆಕ್ಟಾಗಿ. ಅಲ್ಲ, 10 ಫಸ್ಟ್ ಸೆಕೆಂಡ್ ಕಷ್ಟ. ಹೌದೌದು, ಅದಕ್ಕೋಸ್ಕರ ಅಂತ ಈ ಆಪ್ಷನ್ ಅಷ್ಟೇ. ಎಷ್ಟು ಕಿಲೋಮೀಟರ್ ಕೊಡುತ್ತೆ ಸರ್? ಇದು 80-90 kilometers. ಇನ್ನೊಂದು ಏನಂದ್ರೆ ವಿಥೌಟ್ ಕೀ ನೀವು ಗಾಡಿನ ಆನ್ ಮಾಡಿ. ವಿಥೌಟ್ ಇದಕ್ಕೂ ಇದೆಯಾ? ಪ್ರತಿಯೊಂದಕ್ಕೂ ನಮ್ಮಲ್ಲಿ ಯಾವುದೇ ಗಾಡಿ ತಗೊಂಡ್ರು ಐ ಆಪ್ಷನ್. ವಿಥೌಟ್ ಕೀ? ವಿಥೌಟ್ ಕೀ ರಿಮೋಟಲ್ಲೇ ಆನ್ ಮಾಡ್ಬೋದು, ಲಾಕ್ ಮಾಡ್ಬೋದು, ಅನ್ಲಾಕ್ ಮಾಡ್ಬೋದು. ಓಕೆ, ಈಗ ಇದನ್ನ ಗಾಡಿ ಯೂಸ್ ಮಾಡಿರ್ತೀವಿ ಅಂದ್ಕೊಳ್ಳಿ, ಬ್ಯಾಟ್ರಿ ಡೆಡ್ ಆಗಲ್ವಾ? ಒಂದು ಸ್ವಲ್ಪ ದಿನ ಸುಮ್ಮನೆ ಇಟ್ಬಿಟ್ರೆ ಸರ್? ನಿಮಗೆ ಸ್ವಲ್ಪ 1 week ಅಂತೂ ಇರುತ್ತೆ. ಓಕೆ, 1 week ಮ್ಯಾಕ್ಸಿಮಮ್. ಈಗ ಲಾಕ್ಡೌನ್ ಎಲ್ಲ ಆಯ್ತಲ್ಲ, ಸೊ ಆ ಥರ ಏನಾದರೂ ಸಡನ್ ಆಗಿ ಆಯಿತು ಅಂದರೆ 1 week ಇರುತ್ತೆ. ಓಕೆ, ನಿಮಗೆ ಬ್ಯಾಟ್ರಿ ಅದು ಎಷ್ಟು ಚಾರ್ಜ್ ಮಾಡಿರ್ತೀವೋ ಅಷ್ಟು 1 week ಇರುತ್ತೆ. ಆಫ್ಟರ್ 1 week ಏನಾಗುತ್ತೆ, ಕಮ್ ಡೌನ್, ಕಮ್ಮಿ ಆಗ್ತಾ ಹೋಗುತ್ತಾ? ಓಕೆ, ಆ ಥರ ಮಾಡಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಜಸ್ಟ್ ನೀವು ಕೀ ಆನ್ ಮಾಡ್ಬೋದು ಆಗಾಗ, ಪರ್ ಡೇ 1-2 times ಕೀ ಆನ್ ಮಾಡಿ. ಡಿ ಪಿ ಆಫ್ ಮಾಡ್ಬಿಟ್ರೆ ಅದು ಡಿ ಪಿ ಆಫ್ ಮಾಡಿದ್ರು ಡೆಡ್ ಆಗುತ್ತೆ. ಬ್ಯಾಟ್ರಿ ಯುಟಿಲೈಸೇಷನ್ ಆಗದೆ ಇದ್ರೆ ನಿಮಗೆ ಡೆಡ್ ಆಗುತ್ತೆ ಬ್ಯಾಟ್ರಿ. ಹೌದಾ? ಓಕೆ ಓಕೆ, 1 week ಇರುತ್ತೆ ಸರ್ ಟೈಮ್. ನಿಮಗೆ ಇದರಲ್ಲಿ ಮೊಬೈಲ್ ಚಾರ್ಜ್ ಮಾಡ್ಕೊಬೋದು, ಮೊಬೈಲ್ ಆಪ್ಷನ್, USB ಪೋರ್ಟ್ ಇದೆ, ಮೊಬೈಲ್ ಸಹ ಚಾರ್ಜ್ ಮಾಡ್ಬೋದು. ಸೊ USB ಮೊಬೈಲ್ ಚಾರ್ಜರ್ ಇದೆ, ಮತ್ತು ಹ್ಯಾಂಗ್ ಇದಿದೆ, ಬಾಟ್ಲ್ ಇಟ್ಕೋಬೋದು, ನೀವೇನಾದರೂ ಬೇರೆ ಸ್ಪೇಸಸ್ ಇಟ್ಕೋಬೇಕು ಅಂದ್ರೆ ಅದು ಇಟ್ಕೋಬೋದು. ಸೊ ಓಕೆ ಓಕೆ, ಇದೇನಿದು ಸರ್? ಅದು ಚಾರ್ಜಿ ನಂಬರ್ ಇದೆ. ಓ, ಇಲ್ಲಿ ಚಾರ್ಜಿ ನಂಬರ್ ಇರುತ್ತೆ. ಇದು ಜಸ್ಟ್ ಸ್ಪೀಕರ್ ಅಷ್ಟೇ, ಹಾರನ್ ಸ್ಪೀಕರ್. ಓಕೆ, ತುಂಬ ಸ್ಪೇಷಿಯಸ್ ಆಗಿದೆ ನೋಡಿ ಸರ್. ಇದು ಟೆಸ್ಟ್ ಡ್ರೈವ್ ಸಿಗುತ್ತಾ? ಸೊ ಒಂದು ಸ್ವಲ್ಪ ಕೊಟ್ಬಿಡಿ ನಮ್ಮ ವ್ಯೂವರ್ಸ್ಗೆ. ಸೊ ನೋಡೋಕ್ಕೆ ಗಾಡಿ ಒಂದು ಸಹ ಫುಲ್ಲು, ಗಾಡಿಗೆ ಟಾಪ್ ಬಾಕ್ಸ್ ಹಾಕ್ಸಿ ಆ್ಯಕ್ಟಿವ್ ಆಗಿ ಆ ಥರ ಎಲ್ಲ ಕಾಣಿಸ್ತಾ ಇದೆ. ಸೊ ನಾವು ಒಂದು ಸಲ ರೈಡ್ ಮಾಡಿ ನೋಡೋಣ.
ಸರ್ ಇದಕ್ಕೂ ಡಬಲ್ ಡಿಸ್ಕಾ? ಡಬಲ್ ಡಿಸ್ಕೇನಾ ಇದಕ್ಕೂ? ಇದಕ್ಕೆ ಡಬಲ್ ಡಿಸ್ಕ್ ಬರಲ್ಲ ಸರ್, ಫ್ರಂಟ್ ಮಾತ್ರ ಡಿಸ್ಕ್. ಫ್ರಂಟ್ ಮಾತ್ರ ಡಿಸ್ಕಾ? ಓಕೆ ನೋಡಿ ಸರ್, ಈ ಥರ ಗಾಡಿ ಆನ್ ಮಾಡಿದ್ದಾರೆ, ಪ್ರೆಸ್ ಮಾಡಿ. ಓಕೆ ಗಾಡಿ ಜಸ್ಟ್ ಪೋಸ್ಟ್ ಆನ್ ಇಲ್ಲದೆ ಗಾಡಿ. ಓಹೋ, ಯಾವುದೋ ಟೂರಿಂಗ್ ಗಾಡಿ ಹೋದಂಗೆ ಅನಿಸ್ತದೆ. ಯಾವುದೋ ಟೂರಿಂಗ್ ಗಾಡಿ ಹೋದಂಗೆ ಅನಿಸ್ತಿಲ್ಲ? ಬ್ಯಾಕು ಡಿಸ್ಕ್ ಇದೆಯಾ? ಓಕೆ ಓಕೆ. ಫೋ ಎರಡು ಕಾಲಾಯ್ ವೀಲ್ಸ್ ಇದೆ, ಆಮೇಲೆ ಗೊತ್ತಲ್ಲ ಟ್ಯೂಬ್ಲೆಸ್ ಟೈರ್ಸ್ ಇದೆ. ಸೊ ನೋಡೋದು ನಿಮಗೂ ಗೊತ್ತಾಗ್ತದೆ. ಈಗ ಅವರು ಗಾಡಿನ ತಂದು ಆಚೆ ಕೊಡ್ತಾರೆ, ಓಡಿಸುವ. ನೋಡಿ ಅಲ್ಲಿ ಗಾಡಿ ಯಾವುದೋ ಟೂರಿಂಗ್ ಹೋದಂಗಿದೆ. ಸನ್ನಿ ಹೋಗು, ಒಂದು ಅವ್ನು ನೋಡ್ಕೊ ಬಂದ್ಬಿಡೋಣ ಇದು ಹೆಂಗಿದೆ ಅಂತ. ಸ್ಪೀಡ್ ಕಂಟ್ರೋಲು ಇದು ಫಸ್ಟು ಸೆಕೆಂಡು ಅಂತ, ಫಸ್ಟ್ ಸೆಕೆಂಡ್ ಸೇಮ್ ಸ್ಪೀಡ್ ಹೋಗುತ್ತೆ. ಥರ್ಡ್ ಬಂದ್ಬಿಟ್ಟು ನಿಮಗೆ ಸ್ಪೋರ್ಟ್ಸ್ ಮೋಡ್ ಅಂತ, ಸ್ಪೋರ್ಟ್ಸ್ ಮೋಡ್ ಜಾಸ್ತಿ ಹೋಗುತ್ತೆ. ಇದು ರಿವರ್ಸ್ ಆಪ್ಷನ್, ರಿವರ್ಸ್ ಆಪ್ಷನ್ ಇದೆಲ್ಲ ಇಂಡಿಕೇಟರ್ ಸೇಮ್ ನಾರ್ಮಲ್ ವೆಹಿಕಲ್ ಥರನೇ ಇಂಡಿಕೇಟರ್ಸು, ಡಿಮ್ ಅಂಡ್ ಡಿಪ್ಪು ಎಲ್ಲ ಇರುತ್ತೆ. ಇದು ಇಂಡಿಕೇಟರ್, ಇದು ಆರ್ ಅಂತ. ಇದು ಸೇಮು, ಬ್ರೇಕ್ ಸ್ವಲ್ಪ ಇಟ್ಕೊಟ್ರೆ ನೀವು ಗಾಡಿ ಮುಂದೆ ಹೋಗೋಲ್ಲ. ಹೋಗಲ್ಲ, ಹೌದು. ಬ್ರೇಕ್ ಬಿಟ್ಟೇ ನೀವು ನೋಡಬೇಕು, ಎಲೆಕ್ಟ್ರಿಕ್ ಗಾಡಿ ಎಲ್ಲ ಅಷ್ಟೇ, ಬ್ರೇಕ್ ಬಿಟ್ಟರೆ ನೀವು. ಓಕೆ ಸರ್. ಇದಕ್ಕೆ ಓಹ್ ಯಾವ್ದು ಗೊತ್ತು, ಇದು ಏನೋ ಅಂತ ಫುಲ್ ಕಂಫರ್ಟ್ ಆಗಿದೆ. ಸೊ ನೋಡಿ, ಯಾವಾಗಲೇ ಇಲ್ಲೊಂದು ಚೂರು ಆಫ್ ಆಯಿತು ಗೊತ್ತಾ, ಏನಕ್ಕೆ ಅಂತಂದರೆ ಇವ್ರದ್ದು ಸೆನ್ಸಾರ್ ಇದೆಯಂತೆ. ನೀವು ಬ್ರೇಕ್ನ ಟಚ್ ಮಾಡಿದ ತಕ್ಷಣವೇ ಅದು ಗಾಡಿ ಸ್ಟಾಪ್ ಆಗೋಗುತ್ತೆ. ಸೊ ಆವಾಗ ನಿಮಗೆ ವರ್ಕ್ ಆಗೋದಿಲ್ಲ. ಸೊ ಬ್ರೇಕ್ ಬಿಟ್ಟೇ ಗಾಡಿ ಓಡಿಸ್ಬೇಕು ಫುಲ್ಲು. ಅಂದರೆ ನೀವು ನಾರ್ಮಲ್ ನಮ್ಮ ಬೈಕಲ್ಲೆಲ್ಲ ಒಂದು ಸ್ವಲ್ಪ ಲೈಟಾಗಿ 1% 2% ಬ್ರೇಕ್ ಹಿಡಿದಿರ್ತೀರ ಗೊತ್ತಾ. ಯಾರನ್ನಿಲ್ವಾ, ಇಲ್ಲಿದೆಯಾ ಯಾರೇನು? ಓಕೆ ಓಕೆ. ಸೊ ನೋಡಿ, ನೀವು ಬ್ರೇಕ್ ಹಿಡಿದ ತಕ್ಷಣ ಫುಲ್ ಎಲ್ಲ ಹೋಗ್ಬಿಡುತ್ತೆ. ಇದು ಯಾವ್ದು ಫುಲ್ ಕೆಳಗಡೆ ಕುತ್ಕೊಂಡಂಗೆ ಅನ್ನಿಸ್ತಾ ಇದೆ, ಮತ್ತು ಗಾಡಿ ನೋಡೋಕ್ಕೂ ಒಂಥರ ಡಿಫ್ರೆಂಟ್ ಲುಕ್ಕಲ್ಲಿದೆ. ಇದು ತುಂಬಾ ಚೆನ್ನಾಗಿರೋ ಗಾಡಿ ಅಂತ ಅವರೇ ಹೇಳ್ತಿದ್ದಾರೆ, ಅವ್ರ ಕಡೆಯಿಂದ ಕೊಮಾಕಿ ಬ್ರ್ಯಾಂಡ್ ಅಂತೆ. ಸೊ ಇದು ಬಂದು 80 ಕಿಲೋಮೀಟರ್ ಸ್ಪೀಡಲ್ಲಿ 8 ಕಿಲೋಮೀಟರ್ಸ್ ಹೋಗುತ್ತಂತೆ, 80 ಸ್ಪೀಡಲ್ಲಿ 80 ಕಿಲೋಮೀಟರ್ಸ್ ಹೋಗುತ್ತೆ. ಸೊ 300 ಕೆಜಿ ಏನೋ ತಡೆಯುತ್ತೆ ಗಾಡಿ ಲಗೇಜೆಲ್ಲ ಹಾಕ್ಕೊಂಡು ಹೋದರೆ, ಮುಂದೆಗಡೆ ಎಲ್ಲ ಅದಕ್ಕೆ ಜಾಗ ಕೊಟ್ಟಿರೋದು ಅಂತಲೂ ಹೇಳಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ಬೇಜಾನ್ ಜಾಗ ಇದೆ. ಇಲ್ಲಿ ಇನ್ನೊಬ್ಬನ್ನ ಉಣಿಸ್ಕೊಂಡು ಆರಾಮಾಗಿ ಹೋಗ್ಬೋದು, ಆ ಥರ ಇದೆ. ಮತ್ತು ಹಿಂದೆಗಡೆ ಟಾಪ್ ಬಾಕ್ಸ್ ಎಲ್ಲ ಹಾಕ್ಕೊಂಡವ್ರೆ, ಅಂದಮೇಲೆ ಒಂಥರ ನೋಡೋಕ್ಕೂ ಡಿಫ್ರೆಂಟಾಗಿರುತ್ತೆ ಗಾಡಿ. ಅಯ್ಯೋ ದೇವರೇ, ಬನ್ನಿ ಅಲ್ಲಿ ಇದಾಕೋರಲ್ಲ, ಅಲ್ಲಿ ನಿಲ್ಲಿಸ್ಬಿಟ್ಟು ಮಾತಾಡೋಣ. ಇದೇನಿದು ಕೇಳಿ ಸೊಸೈಟಿ, ಇಲ್ಲಿ ಕಾಲೇಜ್ಗಳ ಹತ್ರ ಎಲ್ಲ ಮಾತಾಡೋಕ್ಕಾಗಲ್ಲಾಗೋದು. ಸೊ ಬನ್ನಿ ಇಲ್ಲಿಗೆ ಹಾಕೋಣ. ಅದ್ಗೋದು ಇದು ಗಾಡಿ ಕೊಮಾಕಿ, ಯಪ್ಪೋ ಕೊಮಾಕಿ. ಸೊ ನೋಡ್ತಾ ಇರ್ಬೋದು, ಕೊಮಾಕಿ ಎಂಬ ಒಂದು ಗಾಡಿ ಫುಲ್ಲು ಟೂರಿಂಗ್ ಗಾಡಿ ಇದ್ದಂಗಿದೆ. ಸೊ ಫುಲ್ ಕ್ರೇಜಿ ಆಗಿದೆ, ನೋಡೋದಕ್ಕೂ ಡಿಫ್ರೆಂಟ್ ಆಗಿದೆ. ಸೊ ನಾನು ಈ ಗಾಡಿ ಬಗ್ಗೆ ನೋಡಿರಲಿಲ್ಲ. ಟೈರ್ಸ್ಗಳು ಅಷ್ಟೇ, ಫುಲ್ಲು ಬಟನ್ ಟೈರ್ಸ್ ಥರ ಕೊಟ್ಬಿಟ್ಟಿದ್ದಾರೆ ಆಫ್ ರೋಡ್ ಎಲ್ಲ ಮಾಡೋದಕ್ಕೆ. ಸೊ ಹೆಡ್ಲೈಟ್ ಆನ್ ಮಾಡಿ ನೋಡೋಣ ಇರಿ, ಗಾಡಿ ಆನ್ ಮಾಡಿದ್ದೀವಲ್ಲ. ಸೊ ಹೆಡ್ಲೈಟ್, ಸೊ ಹೆಡ್ಲೈಟ್ ಆನ್ ಆಗಿದೆ. ಇಂಡಿಕೇಟರ್ಸ್ ಎಲ್ಲ ನಾರ್ಮಲ್ ಆಗಿ ಎಲ್ ಇಡಿನೇ ಇದೆ. ಆಮೇಲೆ ಡಬಲ್ ಡಿಸ್ಕ್ ಅಂತ ಇದಕ್ಕೂ, ಫುಲ್ ಸ್ಪೇಷಿಯಸ್ ಆಗಿದೆ. ಇಬ್ಬರು ಕುತ್ಕೊಂಡ್ರು ನೋಡಿ, ನಿಮ್ಮ ಮನೆಯವ್ರು ಕುತ್ಕೊಂಡು ಕಾಲಿಟ್ಕೊಳ್ಳೋಕ್ಕೂ ಫುಟ್ ರೆಸ್ಟ್ ಎಲ್ಲ ಇದೆ. ಸೊ ಇದು ಫೋಲ್ಡೇಬಲ್ ಆಗುದು, ಇದು ಫೋಲ್ಡೇಬಲ್ಲು, ನೀವು ಬೇಕಾದರೆ ಫೋಲ್ಡ್ ಮಾಡ್ಕೋಬೋದು. ಯಾಕಂದರೆ ಗಾಡಿನೇ ತುಂಬ ಹ್ಯೂಜ್ ಆಗಿದೆ, ಸೊ ಬೇಕಾಗುತ್ತೆ. ಸೆಂಟ್ರ್ ಸ್ಟ್ಯಾಂಡು ಇದೆ. ನಾಟ್ ಬ್ಯಾಡ್ ಬ್ರೋ. ಇದನ್ನು ಓಪನ್ ಮಾಡ್ಬೋದಾ? ಮಾಡ್ಬೋದು ಅಂದ್ಕೋತೀನಿ. ಸೊ ಇರಿ ಒಂದು ಸ್ವಲ್ಪ, ಇದನ್ನು ಓಪನ್ ಮಾಡಿ ನೋಡೋಣ ಏನೇನಿದೆ ಅಂತ. ಸೊ ಇದೆ ಅಂದ್ಕೋತೀನಿ. ಸೊ ಟಾಪ್ ಬಾಕ್ಸಲ್ಲಿ ಇಷ್ಟೊಂದೆಲ್ಲ ಸಿಗುತ್ತಪ್ಪ, ಏನೇನೆಲ್ಲ ಇಡ್ಬೋದು ಅಂದರೆ ಆರಾಮಾಗಿ ಒಂದ್ಸಲ ಟೂರ್ಗೆ ಹೋಗ್ಬಿಟ್ರೆ ನೀವು ಚಿಕ್ಕ ಚಿಕ್ಕ ರೈಡ್ಗಳಿಗೆಲ್ಲ ಆರಾಮಾಗಿ ಇಡ್ಬೋದು. ಓ ಆಮೇಲೆ ಇದು ಬಂದು ಗ್ರೀನ್ ಬೋರ್ಡು, ಗೊತ್ತಲ್ಲ ಎಲೆಕ್ಟ್ರಿಕ್ ಗಾಡಿಗಳಿಗೆಲ್ಲ ಫುಲ್ ಗ್ರೀನ್ ಬೋರ್ಡೇ ಇರುತ್ತೆ. ಆಮೇಲೆ ಡಿಸ್ಕು, ಸಸ್ಪೆನ್ಷನ್ ಬಂದು ಸಿಂಗಲ್ಲ. ಓ ಇಲ್ಲ, ಇವೆಲ್ಲ ಡ್ಯುಯಲ್ ಸಸ್ಪೆನ್ಷನ್ ಗಾಡಿಗಳು, ಸಿಂಗಲ್ ಸಸ್ಪೆನ್ಷನ್ ಅಲ್ಲ, ಮೋನೋ ಶಾಕ್ ಅಬ್ಸರ್ ಅಲ್ಲ. ಅದಾದಮೇಲೆ ಡ್ಯುಯಲ್ ಡಿಸ್ಕು, ಟ್ಯೂಬ್ಲೆಸ್ಸು, ಅಲಾಯಿ. ಸೊ ಸೇಮ್ ಇದೆ ಗಾಡಿ, ಮಾತ್ರ ನಿಮಗೆ ಲಗೇಜ್ ಕ್ಯಾರಿ ಮಾಡೋರಿಗೆ ಅಂಥವ್ರಿಗೆ ಮಾತ್ರ ಸೆಟ್ ಆಗುತ್ತೆ ಅಂತ ಹೇಳಿದ್ದಾರೆ.
ತುಂಬಾ ಸ್ಪೀಡಾಗಿ ಹೋಗುತ್ತೆ ಅಂತಲೂ ಹೇಳಿದ್ದಾರೆ. ಸೊ ಯಾವ್ದು ಖಾಲಿ ರೋಡ್ ಸಿಕ್ಕರೆ ಟೆಸ್ಟ್ ಮಾಡೋಣ ಬನ್ನಿ. ಗಾಡಿ ಆನ್ ಮಾಡಬೇಕು ಅಂದರೆ ಇದರಲ್ಲಿ ರಿಮೋಟಲ್ಲಿ ಆನ್ ಮಾಡ್ಬೋದು ಕೀಲ್ದಂಗೆ. ಸೊ ಯಾಕೆ ಆನ್ ಮಾಡೋಣ. ಇದಕ್ಕೆ ಮಿರರ್ ಇರಬೇಕಾಗಿತ್ತು ಅನಿಸುತ್ತೆ ನನ್ನ ಪ್ರಕಾರ. ಇದರಲ್ಲಿ ಇನ್ನೊಂದು ಎರಡು ಮೂರು ಮೋಡ್ ಇದೆ ನೋಡಿ, ಒಂದು ಎರಡು ಮೂರು. ಸೊ ಫಸ್ಟ್ ಮೋಡು ಸೆಕೆಂಡ್ ಮೋಡಲ್ಲಿ ಸೇಮ್ ಸ್ಪೀಡ್ ಹೋಗುತ್ತಂತೆ ಗಾಡಿ. ಸೊ ಥರ್ಡ್ ಮೋಡ್ಗೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಪವರ್ ಜಾಸ್ತಿ ಮತ್ತು ಫುಲ್ ಸ್ಪೀಡಾಗಿ ಹೋಗುತ್ತೆ ಅಂತೆ ನೋಡಿ. ನಿಮಗೆ ಏ ಥರಲ್ಲೂ ಹೇಳ್ದಂಗೆ, ಕೊತ್ತಂಬರಿ ಸೊಪ್ಪು ಏನಾದರೂ ರಾತ್ರಿ 2 ಗಂಟೆಗೆ ತರಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಈ ಜಾಗದಲ್ಲಿ ಹ್ಯಾಂಗ್ ಮಾಡಿಕೊಂಡು ಒಂದು ಕವರಲ್ಲಿ ಕೊತ್ತಂಬರಿ ಸೊಪ್ಪನ್ನ ತರ್ಬೋದು. ಇಲ್ಲೂ ಬೇಕಾದರೆ ನೀವು ಬಾಯ್ಸ್ ಬಾಟಲ್ಸ್ ಕ್ಯಾರಿ ಮಾಡಬೇಕು ಅಂದರೆ ಗಾಡಿ ತೊಗೊಳ್ಳಿ, ಇದು ಬಾಟಲ್ಸ್ ಕ್ಯಾರಿ ಮಾಡೋಕ್ಕೆ ಜಾಗ ಚೆನ್ನಾಗಿದೆ. ಇಲ್ಲಿ ಸ್ನ್ಯಾಕ್ಸ್ ತೊಗೊಂಡು ಇಟ್ಕೋಬೋದು ನೀವು ನೆಂಚ್ಕೊಳ್ಳೋಕ್ಕೆ. ಇಲ್ಲಿ ಕಬಾಬು ಕೊತ್ತಂಬರಿ ಅಂಥವಿಂಥವೆಲ್ಲ ತೊಗೋಬರ್ಬೋದು. ಇಲ್ಲಿ ಫೋನ್ ಚಾರ್ಜ್ ಮಾಡ್ಕೋಬೇಕು ಅಂದರೆ USB ಟೈಪ್ ಇದೆ, ಹಾಕ್ಬಿಟ್ಟು ವಯರ್ನ ಇಲ್ಲಿ ಫೋನ್ ಬಿಡ್ಬೋದು. ಹಾರನ್ನು, ಹೈ ಬೀಮು, ಲೋ ಬೀಮು, ಇಂಡಿಕೇಟ್ರು, ಹೆಡ್ಲೈಟ್ ಎಲ್ಲ ಆನ್ ಆಗಿದೆ. ಸೊ ಇನ್ನೇನು ಮತ್ತೆ ಬನ್ನಿ. ಭೂಮ್ ಭೂಮ್ ನೋಡ್ತಾ ಇದ್ದೀರ ಅನ್ಕೋತೀನಿ. ಬ್ರೇಕ್ನ ಟಚ್ ಮಾಡಿದ ತಕ್ಷಣ ಸೆನ್ಸರ್ ವರ್ಕ್ ಆಗ್ತಾ ಇದೆ ಗಾಡಿ ಸ್ಟಾಪ್ ಆಗೋಕ್ಕೆ. ಸೊ ನೀವು ಎಂಥ ಸ್ಪೀಡಲ್ಲಿ ಹೋದೂ ನಿಂತ್ಕೊಳ್ಳೋ ಥರ ಕೆಪಾಸಿಟಿ ಇದೆ ಈ ಗಾಡಿಗೆ. ಅದೊಂದು ಖುಷಿ ಆಗುತ್ತೆ, ಯಾಕಂದರೆ ಗಾಡಿಗೆ ತುಂಬ ಸ್ಪೀಡಾಗಿ ಹೋಗೋ ಪವರ್ ಕೊಟ್ಬಿಟ್ಟು ಅದನ್ನು ಕಂಟ್ರೋಲ್ ಮಾಡೋ ಬ್ರೇಕ್ಸ್ ಕೊಟ್ಟಿಲ್ಲ ಅಂದಾಗ ಬೇಜಾರಾಗ್ತಿತ್ತು ಒಂದೊಂದ್ಸಲ. ಬಟ್ ಈ ಗಾಡಿ ಚೆನ್ನಾಗಿದೆ. ಓಡಿಸ್ಬೇಕಾದ್ರೆ ನೀವು ನಾರ್ಮಲಾಗಿ ಗಾಡಿ ಎಲ್ಲನೂ ನೋಡ್ತೀರಾ, ಬಟ್ ಮೇಯ್ನಾಗಿ ಸೀಟ್ಸ್ಗಳನ್ನ ನೋಡಿ. ಸೀಟ್ಗಳು ಕಂಪ್ನಿಯಿಂದ ಬರೋ ಸ್ಟಾಕ್ ಸೀಟ್ಗಳು ಬಂದು ಸ್ವಲ್ಪ ರಫ್ ಆಗಿರುತ್ತೆ, ಗಟ್ಟಿ ಇರ್ತವೆ ಒಂದೊಂದು. ಆವಾಗ ನೀವು ಬೇರೆದನ್ನ ಹಾಕ್ಸ್ಕೋಬೇಕಾಗುತ್ತೆ, ಅದೊಂದಕ್ಕೆ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಬೇಕು. ಈ ಗಾಡಿಗೆ ನನ್ನ ಪ್ರಕಾರ ಸ್ವಲ್ಪ ಮೆತ್ತಗೆ ಕೊಟ್ಟೋದೇ ಗುರು. ಸ್ವಲ್ಪ ದೂರ ಕುತ್ಕೊಂಡು ಹೋಗ್ತೀವಿ, ತುಂಬ ಹೊತ್ತು ಕುತ್ಕೊಂಡು ಹೋಗ್ತೀವಿ, ಇಲ್ಲ ಲಗೇಜ್ಗಳು ಹಾಕ್ಕೊಂಡು ಹೋಗ್ತೀವಿ ಅಂದರೆ ಆರಾಮಾಗಿ ಹೋಗ್ಬೋದು. ಆ ಥರ ಇದೆ. ಟಾಪ್ ಸ್ಪೀಡ್ ಟೆಸ್ಟ್ ಮಾಡೋಣ ಅಂದರೆ ಇಲ್ಲೆಲ್ಲೂ ಸದ್ಯಕ್ಕೆ ಸಾಧ್ಯ ಇಲ್ಲ. ಬಟ್ ಶೋರೂಮ್ ಅವ್ರು ಹೇಳಿದ್ದಾರೆ 80 ಹೋಗುತ್ತೆ ಅಂತ ನೋಡಿ. ಹೋಗಿಲ್ಲ ಅಂದರೆ ಬಂದು ಶೋರೂಮ್ ಅವ್ರಿಗೆ ಕೇಳಿ ಏನಾಗುತ್ತೆ ಅಂತ, ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಏನೋ ಚೆಕಿಂಗ್ ಮಾಡ್ತಾರ ಇಲ್ಲಿ, ನಮಗೂ ಗೊತ್ತಿಲ್ಲಪ್ಪ. ಸೊ ಇದರಲ್ಲಿ ನಮಗೆ ಇಷ್ಟ ಆಗದೇ ಇರೋದು ಅಂದರೆ ನನಗೆ ಗಾಡಿ ಇಷ್ಟು ಯೂಸ್ ಆಗಿರ್ಬೋದಾಗಿತ್ತು ಅನ್ನಿಸ್ತಾ ಇದೆ. ಅದು ಬಿಟ್ಟರೆ ಬ್ರೇಕ್ಸು ಇದು ಚೆನ್ನಾಗಿದೆ ಇದರಲ್ಲಿ. ಈ ಎಲೆಕ್ಟ್ರಿಕ್ ಗಾಡಿಗಳಿಗೆಲ್ಲ ಇನ್ನೆಷ್ಟು ಬರುತ್ತೆ ಗುರು, ಹಿಡಿದಿದ ತಕ್ಷಣ ನಿಂತ್ಕೋಬೇಕು. ನಮ್ಮ ಹುಡುಗ ಕೇಳ್ದ ಹಿಡಿದಿದ ತಕ್ಷಣ ಗಾಡಿ ನಿಂತ್ಕೋಬಿಡ್ಬೇಕು ಹಂಗೆ ಅಂತ. ಸೊ ಹಿಡಿದಿದ ತಕ್ಷಣ ನಿಂತ್ಕೊಳ್ಳೋ ಥರ ಗಾಡಿ, ಅವ್ನು ಸ್ಪೋರ್ಟ್ಸ್ ರೈಡರ್ ಅಲ್ವಾ, ಸೊ ಅವನಿಗೆ ಅದು ಬೇಕು ಅನಿಸುತ್ತೆ. ನಾವು ಕ್ರೂಸ್ ರೈಡರ್, ನಮಗೆ ಗೊತ್ತು ಹಿಡಿದಿದ ತಕ್ಷಣ ನಿಂತ್ಕೊಂಡ್ರೆ ಅಷ್ಟು ಮಜಾ ಸಿಗೋಲ್ಲ. ಸೊ ಸಾಕು ನಮಗಿದು ಅಂತ. ಸಿಕ್ಸ್ಟಿ ಹೋದೆ ಅಷ್ಟೇ ಜಾಸ್ಟು, ಅದಾದಮೇಲೆಲ್ಲ ಹೋಗೋ ಸೀನೇ ಇಲ್ಲ ಬಿಡಿ. ಸಿಟಿಗಳಲ್ಲೆಲ್ಲ ಸೀನೇ ಇಲ್ಲ. ಬ್ರೇಕ್ ಬಂದುಬಿಟ್ಟು ಸೆನ್ಸರಲ್ಲಿ ಇರೋದೊಂದು ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇದೆ, ಯಾಕಂದರೆ ನಾರ್ಮಲಾಗಿ ಎಲ್ಲರಿಗೂ ಅಭ್ಯಾಸ ಆಗೋಗುತ್ತೆ ಲೈಟಾಗಿ ಒಂಚೂರು ಬ್ರೇಕ್ ಹಿಡಿದು ಕಂಟ್ರೋಲ್ ಮಾಡೋದು. ಬ್ರೇಕ್ ಹಿಡಿದ ತಕ್ಷಣ ಗಾಡಿ ಸ್ಲೋನೇ ಆಗಿಬಿಡುತ್ತೆ ಅಂದಾಗ ಒಂಚೂರು ಬೇಜಾರಾಗುತ್ತೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಬನ್ನಿ, ಇದು ಪ್ರೈಸ್ ಎಲ್ಲ ಕೇಳಿ ಅವ್ರ ಹತ್ರನೇ ಅಲ್ಲೇ ಒಳಗಡೆ ಮಾತಾಡೋಣ. ಸೊ ಇದು ಸೇಮ್ ಗಾಡಿನೇನಾ ಸರ್? ಇದು ಬಂದ್ಬಿಟ್ಟು ಅದೇ ಸೇಮ್ ಬ್ರ್ಯಾಂಡ್ ಸೇಮು. ಓಕೆ, ಬಟ್ ಏನಂದರೆ ಇದು ಇಕೋ ಅಂತ, ಅದು ಸ್ಪೋರ್ಟ್ಸ್ ಅಂತ. ಅದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಇದು 60 ಕಿಲೋಮೀಟರ್ ಸ್ಪೀಡಲ್ಲಿ 100 ಕಿಲೋಮೀಟರ್ಸ್ ಬರುತ್ತೆ. ಓಕೆ, ಅದು ಬಂದ್ಬಿಟ್ಟು 80 ಕಿಲೋಮೀಟರ್ ಸ್ಪೀಡಲ್ಲಿ 80-90 ಕಿಲೋಮೀಟರ್ಸ್. ಓಕೆ ಓಕೆ ಓಕೆ, ಸ್ಪೀಡ್ ಕಮ್ಮಿ ಇರುತ್ತೆ ಅಷ್ಟೇ, ಲೋಡಿಂಗ್ ಕೆಪಾಸಿಟಿ ಎಲ್ಲ ಸೇಮ್. ಎಲ್ಲ ಸೇಮೇನಾ? ಎರಡು ಸೇಮೇನಾ? ಸೊ ಎರಡಕ್ಕೂ ರೇಟ್ ಸೇಮುನಾ? ಅಮೌಂಟ್ ಸರ್ ಇದು ಸೇಮ್ ಅಂದರೆ ಇದು ಸ್ಪೀಡ್ ಕಮ್ಮಿ ಇರುತ್ತೆ. ಹಾಂ, ಅಮೌಂಟ್ 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 ಅದು 125, ಇದು 112,000. 112 125. ಓಕೆ, ಎರಡಕ್ಕೂ ಬುಕ್ ಮಾಡಿದ ತಕ್ಷಣ ಎಷ್ಟು ದಿನ ಬೇಕಾಗುತ್ತೆ ನಿಮಗೆ? ಇದು ಬುಕ್ ಮಾಡಿದ ತಕ್ಷಣ ನಿಮಗೆ 15 ಡೇಸ್ ಟು 20 ಡೇಸ್ ಇರುತ್ತೆ. 15 ಟು 20 ಡೇಸ್. ಓಕೆ ಓಕೆ.